ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಉಳಿಸ್ಕೊಂಡ್ರೇನೆ ಕಾನೂನು ಸಮನ್ಸು ನೋಟಿಸು ಅಂತ ನೂರಾರು ರೀತಿಯಲ್ಲಿ ಕಷ್ಟ ಕೊಟ್ಬಿಡ್ತಾರೆ ಆದರೆ ಕೆಲ ಮಾಲ್ ಅವರು ಬ್ಯಾಂಕ್ ಹತ್ರ ಕೋಟಿ ಕೋಟಿ ಸಾಲ ಉಳಿಸ್ಕೊಂಡಿದ್ದಾರೆ ಅವರು ತಲೆ ಬಿಸಿನೇ ಇಲ್ವಾ ಹಾಗಾದ್ರೆ ಈ ಬ್ಯಾಂಕ್ನವರು ಕೂಡ ಅಷ್ಟೊಂದು ದುಡ್ಡನ್ನು ವಸೂಲಿ ಮಾಡದೆ ಹೆಂಗಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಸಾಲ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನೋಡೋಣ ತೆರಿಗೆ ಬಾಕಿ ಎಂಟು ಮಾಲ್ಗಳಿಂದ ನಲವತ್ತಾರು ಕೋಟಿ ತೆರಿಗೆ ಬಾಕಿ ಬಡವರು ಯಾರಾದ್ರೂ ಸಾಲ ತಗೊಂಡ್ರೆ ಅಥವಾ ಸರ್ಕಾರಕ್ಕೆ ಎಲ್ಲಾದ್ರೂ ಒಂದು ರೂಪಾಯಿ ಲೇಟ್ ಆಗಿ ಕೊಡ್ತಾರೆ ಅಂದ್ರೆ ಅಟ್ಟಾಡ್ಸ್ಕೊಂಡು ಬಂದಂಗ್ ಬರ್ತಾರೆ ಆದ್ರೆ ದೊಡ್ಡವರು ಏನ್ ಮಾಡಿದ್ರೂ ಅದನ್ನ ಕೇಳೋಕೆ ಯಾರೂ ಇರಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರಿನ ಮಾಲ್ಗಳ ಕತೆ ಹೌದು ನಮ್ಮ ಬೆಂಗಳೂರಿನ ಮಾಲ್ಗಳು ಕೋಟಿ ಕೋಟಿ ಟ್ಯಾಕ್ಸ್ ಅನ್ನ ಬಾಕಿ ಉಳಿಸ್ಕೊಂಡಿವೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾಲ್ಗಳದ್ದೇ ಕಾರಬಾರು ಜೋರಾಗ್ಬಿಟ್ಟಿದೆ ನಗರದಲ್ಲಿ ಸದ್ಯ ಎರಡು ಸಾವಿರದ ತೊಂಬತ್ತ ಮೂರು ಕೋಟಿ ಆಸ್ತಿ ತೆರಿಗೆ ಇವತ್ತಿನವರೆಗೂ ಸಂಗ್ರಹವಾಗಿದೆ ಕಳೆದ ಇದೇ ತಿಂಗಳಲ್ಲಿ ಈ ತೆರಿಗೆಯ ಮೊತ್ತದ ಅರ್ಧದಷ್ಟು ಮಾತ್ರ ವಸೂಲಾಗಿತ್ತು ನಗರದಲ್ಲಿ ನಲವತ್ತ ನಾಲ್ಕು ಮಾಲ್ಗಳಿವೆ ಇದರಲ್ಲಿ ಎಂಟು ಮಾಲ್ಗಳಿಂದ ಬರೋಬ್ಬರಿ ನಲವತ್ತಾರು ಕೋಟಿ ತೆರಿಗೆ ಹಣ ಬಾಕಿ ಉಳಿದಿದೆ ಮಾಲ್ಗಳಿಂದ ತೆರಿಗೆ ಬಾಕಿ ಮಂತ್ರಿ ಮಾಲ್ ಇಪ್ಪತ್ತೇಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಯಲ್ ಮೀನಾಕ್ಷಿ ಮಾಲ್ ನಾಲ್ಕು ಕೋಟಿ ತೊಂಬತ್ತಾರು ಲಕ್ಷ ಜಿಟಿ ಮಾಲ್ ಮೂರು ಕೋಟಿ ಹದಿನೈದು ಲಕ್ಷ ವಿ ಆರ್ ಮಾಲ್ ಮೂರು ಕೋಟಿ ಅರವತ್ತಾರು ಲಕ್ಷ ಬಾಕಿ ವೆರ್ಜಿನಿಯಾ ಮಾಲ್ ಅರವತ್ತು ಲಕ್ಷದ ತೊಂಬತ್ತ ಎರಡು ಸಾವಿರ ಬಾಕಿ ಟೋಟಲ್ ಮಾಲ್ ಐವತ್ತ ನಾಲ್ಕು ಲಕ್ಷ ಬಾಕಿ ಟೋಟಲ್ ಮಾಲ್ಸ್ ಇನ್ ಬ್ಯಾಂಗ್ಳೂರ್ ಆರ್ ಅಬೌಟ್ ಫಾರ್ಟಿ ಫೋರ್ ಎಂಟು ಮಾಲ್ ಇಂದ ನಲ್ವತ್ತಾರು ಕೋಟಿ ಬಾಕಿ ಇದೆ ಕಲೆಕ್ಟ್ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಲಾಸ್ಟ್ ಟೈಮ್ ಒಂದ್ಸಲ ಮುಚ್ಚಿದ್ವಿ ಬಟ್ ಕೋರ್ಟಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಾಲ್ಗಳನ್ನ ಪದೇ ಪದೇ ಮುಚ್ಚಿಸಬೇಡಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೀವು ಆ ಫೈನಾನ್ಸ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಅಥವಾ ಏನಾದ್ರೂ ರೀಸನ್ಸ್ ಫೈಂಡ್ ಮಾಡ್ಬಿಟ್ಟು ಮಾಡಿಬಿಟ್ಟು ನ ಫೈನಾನ್ಸ್ ರೂಪದಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ ವಿಚಿತ್ರ ಅಂದ್ರೆ ಮಾಲ್ ತೆರಿಗೆ ಬಾಕಿ ಉಳಿದಿದೆ ಅಂತ ಪದೇ ಪದೇ ಬೀಗ ಬೇಡ ಅಂತ ಕೋರ್ಟ್ಗಳು ಸಲಹೆ ನೀಡಿವೆ ಒಂದೊಮ್ಮೆ ಪದೇ ಪದೇ ಕ್ಲೋಸ್ ಆಗಿಬಿಟ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಲ್ಲದೆ ಕೋವಿಡ್ ಸಮಯದಲ್ಲಿ ಮಾಲ್ ಕ್ಲೋಸ್ ಆಗಿ ನಷ್ಟ ಆಗಿದೆ ಅನ್ನೋ ಕಾರಣ ಕೊಟ್ಟು ಸಮಯಾವಕಾಶವನ್ನು ಕೂಡ ಪಡೆಯಲಾಗಿದೆ ಮಾಲ್ಗಳ ಕಥೆಯ ಮಧ್ಯೆ ಏರ್ಪೋರ್ಟ್ ರಸ್ತೆಯಲ್ಲಿ ಟೋಟಲ್ ಸ್ಟೇಷನ್ ಸರ್ವೆ ಡ್ರೋನ್ ಮೂಲಕ ಪ್ರಾಯೋಗಿಕವಾಗಿ ಸರ್ವೆ ಮಾಡಲಾಯಿತು ಮತ್ತೊಮ್ಮೆ ಅಧಿಕಾರಿಗಳು ಭೌತಿಕವಾಗಿ ಭೇಟಿಯನ್ನ ನೀಡಿ ಸರ್ವೆ ಮಾಡಿ ನೋಟಿಸ್ ಅನ್ನು ಕೊಡೋದಕ್ಕೆ ಲೆಕ್ಕಾಚಾರ ಸಹ ಮಾಡಿಕೊಂಡಿದ್ದಾರೆ ನಂದಿನಿ ಪಬ್ಲಿಕ್ ಟಿವಿ ಬೆಂಗಳೂರು